राजस्थान जैसलमेर जिले सुमारु 18 किलोमीटर दूरदल्लिरुव कुलधर ग्राम वर्षगळिंद निर्जनवागिदे। मानव समुदाय इल्लि वासवागित्तु एंब कुरुहुगळु मात्र ईग काणसिगुत्तवे। कुलधर बहळ दोड्ड संस्कृतिय केंद्रवागित्तु। नम्मदु सिंधु कणिवे नागरिकतेय जीवंत उदाहरणेयागिदे। इदर वास्तुशिल्प विशिष्टवागिदे। इदर बीदिगळु उत्तरदिंद दक्षिणक्किवे। एकेंदरे जैसलमेर्नल्लि चळिगालदल्लि उत्तरदिंद दक्षिणक्के मत्तु बेसिगेयल्लि दक्षिणदिंद उत्तरक्के गाळि बीसुत्तदे। उत्तर दक्षिणदल्लि ई पथगळन्नु माडलागिदे। मनेगळु श्रीमंतरद्दागिरलि अथवा बडवरद्दागिरलि प्रतियोब्बरिगू नक्षे इत्तु मत्तु एल्लरू ओंदे सालिनल्लि इरुत्तारे। पालिवाल ब्राह्मणरु ई ग्रामगळन्नु स्थापिसिदरु एन्नलागुत्ते। ग्रामवन्न स्थापिसिद व्यक्तिय हेसरिनल्लि ग्रामगळन्न करेयलायितु। कुलधर ग्रामवन्न कुलधर स्थापिसिदरु। अदरल्लि इतर जातिय जनरु कूड इद्दरु। आदरे ग्रामवन्न निर्मिसिदवर हेसरिनल्लि ग्रामवन्न करेयलायितु। 84 ग्रामगळु पालिवाल्स् हेसरिनल्लिदे। एल्लि सुरक्षित स्थळ सिक्कितु अल्लि फलवत्ताद भूमि सिक्कितु। ಅಚ್ಚರಿಯ ಸಂಗತಿಯೆಂದರೆ ಒಂದೇ ರಾತ್ರಿಯಲ್ಲಿ ಕುಲಧರ್ ಸೇರಿದಂತೆ 84 ಗ್ರಾಮಗಳನ್ನು ಖಾಲಿ ಮಾಡಲಾಯಿತು। ಯಾವುದೇ ಜಾತಿ ಒಟ್ಟಿಗೆ ವಲಸೆ ಹೋದರೆ ಅದು ಅವರ ಗುರುತಿನ ಅಥವಾ ಗೌರವದ ವಿಚಾರವಾಗುತ್ತಿತ್ತು। ದಕ್ಕೆ ಬಂದಾಗ ಅದು ತಕ್ಷಣ ವಲಸೆ ಹೋಗಲು ನಿರ್ಧರಿಸುತ್ತದೆ। ಅವನಿಗೆ ಇಲ್ಲಿಯೇ ಇರುವುದು ಕಷ್ಟವಾಗಿತ್ತು। ಏಕೆಂದರೆ ಸಲಾಮ್ ಸಿಂಗ್ ದಿವಾನ್ ತುಂಬಾ ಕ್ರೂರಿ। ಅವರು ನಿರಂಕುಶಾಧಿಕಾರಿ। ರಾಜನಿಗೆ ಅವನ ಮೇಲೆ ಅಧಿಕಾರವಿರಲಿಲ್ಲ। ಇಲ್ಲಿನ ಜೈಸಲ್ಮೇರ್ ಮತ್ತು ಬಿಕಾನೇರ್ ನಡುವೆ ಯುದ್ಧ ನಡೆದಿತ್ತು ಎಂದು ಇತಿಹಾಸಕಾರರು ಹೇಳ್ತಾರೆ। ನಂತರ ಆರ್ಥಿಕ ಬಿಕ್ಕಟ್ಟು ಎದುರಾಗಿತ್ತಂತೆ। ಅವರು ಪಾಲಿವಾಲ್ಗಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದರು। ಯುದ್ಧದಲ್ಲಿಯೂ ಪ್ರಾಣ ಮತ್ತು ಆಸ್ತಿಪಾಸ್ತಿ ನಷ್ಟವಾಗಿದೆ। ಈಗ ನಾವು ಬೆಳೆ ತೆಗೆದುಕೊಳ್ಳೋಣ ಎಂದು ಪಾಲಿವಾಲ್ಸ್ ಹೇಳಿದರು। ಆದರೆ ಸಲಾಮ್ ಸಿಂಗ್ ಒತ್ತಡ ಹೇರಿದರು। ಸಲಾಮ್ ಸಿಂಗ್ ನಿಂದಾಗಿ ಸಮಸ್ಯೆಗಳಗಾದ ಪಾಲಿವಾಲ್ ಸಮುದಾಯದ ಜನರು ಕ್ಯಾಥೋಡಿ ಗ್ರಾಮದ ದೇವಾಲಯವೊಂದರಲ್ಲಿ ಜಮಾಯಿಸಿ ಈ ಗಂಭೀರ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಸಿದರಂತೆ। ಗ್ರಾಮವನ್ನ ತೊರೆಯುವುದು ಉತ್ತಮ ಎಂದು ಅವರು ಭಾವಿಸಿದರು। ಸಂಜಯ ಹೊತ್ತಿಗೆ 84 ಹಳ್ಳಿಗಳಿಗೆ ಈ ಸಂದೇಶವನ್ನ ಕಳುಹಿಸುವ ನಿರ್ಧಾರವನ್ನ ಅವರು ತೆಗೆದುಕೊಂಡರು। ಪಾಲಿವಾಲ್ಗಳ ಜೊತೆಗೆ ಸುತಾರ್ ಪಾಟರ್ ಕ್ಷೌರಿಕ ಮತ್ತು ಇತರ ಜಾತಿಗಳು ವಲಸೆ ಹೋದವು। ಈ ಸ್ಥಳ ಬಿಟ್ಟು ಎಲ್ಲರೂ ವಲಸೆ ಹೊರಟರು। ಈ ಕಾರಣಕ್ಕಾಗಿ ಹೊರಡುವಾಗ ಈ ಗ್ರಾಮದಲ್ಲಿ ಯಾರೂ ನಿಲ್ಲಲು ಸಾಧ್ಯವಿಲ್ಲ, ಯಾರಿಗೂ ಬಸ್ ಸಿಗುವುದಿಲ್ಲ ಎಂದು ಶಪಿಸಿದರು। ಇಂದಿಗೂ ಈ ಗ್ರಾಮ ಖಾಲಿಯಾಗಿದೆ। ನಿಧಾನವಾಗಿ ಅದು ನಾಶವಾಯಿತು। ಈ ಗ್ರಾಮವನ್ನ ಶಾಪಗ್ರಸ್ತ ಗ್ರಾಮ ಅಂತಲೂ ಕರೀತಾರೆ। ಪಾಲಿಯಿಂದ ಹೊರಬಂದ ಬಳಿಕ ಜೈಸಲ್ಮೇರ್ ಸಿಲ್ಕ್ ರೂಟ್ ಮೂಲಕ ಒಂದು ಸಮೂಹ ವ್ಯಾಪಾರ ಆರಂಭಿಸಿತು। ಅವನು ಹೊರಟು ಹೋದ ಬಗ್ಗೆ ಲಿಖಿತ ಇತಿಹಾಸವಿಲ್ಲ। ಜನರು ಕೇಳುವುದನ್ನು ಅವರು ಹೇಳುತ್ತಾರೆ। ನಮ್ಮ ಪೂರ್ವಜರು 92 ವರ್ಷಗಳ ಹಿಂದೆ 84 ಗ್ರಾಮಗಳಿಗೆ ಭೇಟಿ ನೀಡಿದ್ದಾರೆ। ಅವರು ಶಾಸನಗಳನ್ನು ಸಂಗ್ರಹಿಸಿದರು। ಅವರು ರಾಜಸ್ಥಾನದ ಪಾಲಿವಾಲ್ಗಳ 240 ಗ್ರಾಮಗಳಿಗೆ ಭೇಟಿ ನೀಡಿದ್ದಾರೆ। ಪುಸ್ತಕಗಳನ್ನು ಬರೆದಿದ್ದಾರೆ। ಪಾಲಿವಾಲ್ ಇಲ್ಲಿಗೆ ಬಂದು ಅಭಿವೃದ್ಧಿ ಹೊಂದಿದ್ದರು। ಅವರು ರಾಜನಿಗೆ ಗೌರವ ಸಲ್ಲಿಸಿ ರಾಜನಿಗೆ ಸಹಾಯ ಮಾಡುತ್ತಿದ್ದರು। ಸಲಾಮ್ ಸಿಂಗ್ ಇಲ್ಲಿ ದಿವಾನ್ ಆಗಿದ್ದರು ಮತ್ತು ಇಲ್ಲಿ ರಾಜಸಂಸ್ಥಾನದಲ್ಲಿ ಪ್ರಾಬಲ್ಯ ಹೊಂದಿದ್ದರು ಎಂದು ಹೇಳಲಾಗುತ್ತದೆ। ಕೋ ಹೆಲ್ಪ್ ಕರ್ತೆ ಥೆ ಲೇಕಿನ್ ಬತಾಯ ಜಾತಾ ಹೈ ಕಿ ಉಸ್ ಸಮಯ ಸಾಲಿಮ್ ಸಿಂಗ್ ಯಹಾಂ ಕಾ ದಿವಾನ್ ಥಾ ಮಂತ್ರಿ ಥಾ ಔರ್ ವೋ ಯಹಾಂ ಕೆ ರಿಯಾಸತ್ ಪರ್ ಹಾವಿ ಥಾ। ಅವರು ಕುಲ್ಧರ್ ಖಬಾ ಬಾಜಿಯಾ ಕಥೋಡಿ ಸೇರಿದಂತೆ 84 ಗ್ರಾಮಗಳನ್ನು ಸ್ಥಾಪಿಸಿದರು। ಕುಲ್ಧರ್ ಈಗ ಜೈಸಲ್ಮೇರ್ನ ಪ್ರಮುಖ ಪ್ರವಾಸಿ ತಾಣ। ದೇಶ ಮತ್ತು ವಿದೇಶದಿಂದ ಪ್ರವಾಸಿಗರು ವರ್ಷಪೂರ್ತಿ ಇಲ್ಲಿಗೆ ಆಗಮಿಸುತ್ತಾರೆ। ಮೂರ್ನಾಲ್ಕು ವರ್ಷಗಳ ಹಿಂದೆ ಕುಲ್ಧಾರವನ್ನು ರಕ್ಷಿಸುವ ಕೆಲಸವನ್ನು ಸರ್ಕಾರ ಖಾಸಗಿ ಕಂಪನಿಗೆ ನೀಡಿತು। ಆದರೆ ಕುಲ್ಧಾರದ ರಕ್ಷಣೆ ಹೆಸರಿನಲ್ಲಿ ಅವರು ಸ್ಮಾರಕದ ಭಾಗವಾಗಿದ್ದ ಹಳೆಯ ಹಳ್ಳಿಯ ಮೂಲ ರಚನೆಯನ್ನು ಕೆಡವಿದರು। ಅದರ ಸ್ಥಳದಲ್ಲಿ ಹೊಸ ಅಂಗಡಿಗಳು ಮತ್ತು ಇತರ ವಾಣಿಜ್ಯ ಚಟುವಟಿಕೆಯನ್ನು ಪ್ರಯತ್ನಿಸಲಾಯಿತು। ಅದು ಕಾನೂನಿನ ಪ್ರಕಾರ ಮತ್ತು ನಮ್ಮ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರವೂ ಅಲ್ಲ। ನಾವು ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಿದೆ। ನ್ಯಾಯಾಲಯ ಉತ್ತಮ ಆದೇಶ ನೀಡಿತು। ಯಾವುದೇ ಸಂರಕ್ಷಿತ ಸ್ಮಾರಕದೊಳಗೆ
ವಾಣಿಜ್ಯ ಚಟುವಟಿಕೆಯನ್ನು ಅನುಮತಿಗೊಳಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಸ್ಮಾರಕದ ಸ್ಥಳದಲ್ಲಿ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡಬಾರದು ಎಂದು ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶಿಸಿದೆ. स्पष्ट आदेश दिया कि एक्चुअल मॉन्यूमेंट की जो जगह है उसे किसी भी प्रकार की व्यवसायिक गतिविधि नहीं की जाए. ಕುಲ್ದಾರ್ನನ್ನ ಹಾಂಟೆಡ್ ವಿಲೇಜ್ ಎಂತಲೂ ಕರೀತಾರೆ. ಪಾಲಿವಾಲ್ ಜನರ ಶಾಪದಿಂದಾಗಿ ಈ ಗ್ರಾಮವನ್ನ ಶಾಪಗ್ರಸ್ತ ಗ್ರಾಮ ಎಂದು ಕರೆಯುತ್ತಾರೆ. ಸ್ವಾಭಿಮಾನವನ್ನ ಕಾಪಾಡುವ ಈ ಕಥೆ ಇನ್ನೂ ಜೈಸಲ್ಮೇರ್ನಲ್ಲಿ ಪ್ರತಿಧ್ವನಿಸುತ್ತದೆ. ಇಟಿವಿ ಭಾರತ ರಿಪೋರ್ಟ್. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.